ಪರಮ ಪೂಜ್ಯರಾದ ಜಗದ್ಗುರುಗಳ ಪಾದಕ್ಕೆ ಹಣೆ ಮಾಡಿದ್ದು ಗವಿಸಿದ್ದೇಶ್ವರ ಗುರುಗಳಲ್ಲಿ, ಎಲ್ಲ ಪೂಜ್ಯರಲ್ಲಿ, ಅತಿ ಮಹನೀಯರಲ್ಲಿ, ತಮ್ಮೆಲ್ಲರಲ್ಲಿ ವಂದನೆಗಳು. ನನಗೆ ಗೊತ್ತದ, ಏನು ಗೊತ್ತದ, ಗುರುಗಳು ಇರೋ ತಕ್ಕ ನೀವೇನು ಹೇಳಂಗಿಲ್ಲ, ಗುರುಗಳು ಇರೋ ತಕ್ಕ ನೀವೇನು ಹೇಳಂಗಿಲ್ಲ, ಗುರುಗಳು ಹೇಳೋ ತಕ್ಕ ನೀವು ಹೇಳಂಗಿಲ್ಲ. ಅದಕ್ಕೆ ನನಗೆ ಗೊತ್ತು, ಅವ್ರು ಕುಂಡಿರ್ತಾರೆ, ಅದಕ್ಕೆ ನೀವು ಕುಂಡಿರ್ತೀರ ನನಗೆ ಗೊತ್ತೈತಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾವು ಬಂದಿವಲ್ಲ ಭೂಮಿಗೆ, ಯಾಕೆ ಬಂದೀವಿ? ಎಲ್ಲರೂ ಬರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರೂ ಹೋಗ್ತಾರೆ, ಯಾಕೆ ಬರ್ತೀವಿ? ಅದಕ್ಕೊಂದು ಏನದ ಅಂದ್ರೆ, ಏನೋ ಒಂದು ಅದ ನಮ್ಮದು, ಹಂಗೆ ಬಂದಿಲ್ಲ, ಏನೋ ಒಂದು ಕಾಣಿಕೆ, ದೇವ್ರು ಕೊಟ್ಟ ಕಾಣಿಕೆ ಇದು. ಇದನ್ನು ಏನು ಮಾಡ್ಬೇಕಂದ್ರೆ ಉಪಯೋಗ ಮಾಡ್ಕೋಬೇಕು. ನಮ್ಮನ್ನು ಇಚ್ಛ ಅದ, ಏನದ, ನಾವು ಎಲ್ಲಿ ಹೋದಲಿಲ್ಲ, ನಮ್ಮನ್ನು ಪ್ರೇಮ ಮಾಡಬೇಕು, ಕರಿಬೇಕು, ಕೂಡನ್ನಬೇಕು, ಉಣ್ಣಬೇಕು, ತಿನ್ನಬೇಕು, ನಮ್ಮ ಇಚ್ಛೆ ಇರ್ತೈತಿ. ಮತ್ತು ನಾವು ಅದನ್ನು ಮಾಡಬೇಕಲ್ಲ ಅವ್ರಿಗೆ, ನಮ್ಗೆ ಅದು ಬೇಕಾಗೈತಿ ಅಂದರೆ ನಾವು ಅವ್ರಿಗೆ ಮಾಡಬೇಕು. ನಮಗನೇ ಮಾಡಲಿ, ಅವ್ರಿಗೇ ಬೇಡ ಅಂದರೆ ಹೆಂಗೆ? ಹಾಗೆ ಯಾಕೆ ಮದುವೆ ಹೇಳ್ತಾ ಇರಲಿ, ಮರವಿದ್ದು ಫಲವೇನು ನೆಲ್ಲಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹೈನವಿಲ್ಲದನ್ನಕ್ಕ, ದನವಿದ್ದು ಫಲವೇನು ದೈವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನದಕ್ಕ, ನಾಣಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಒಂದು ಏನು ಬಂದು ಭೂಮಿಗೆ ಬಂದೀವಿ ಅಂದರೆ, ಆ ಕೆಟ್ಟಳೆ ಊಟ ಮಾಡುವುದು, ಪತ್ರೊಳಿ ಪತ್ರೊಳಿ ಇರ್ತಾವಲ್ಲ, ಪತ್ರೊಳಿ ಊಟ ಮಾಡ್ತೀವಿ, ಪತ್ರೊಳಿ ಒಳಗೆ ಊಟ ಮಾಡ್ತೀವಿ, ಊಟ ಮಾಡಿ ಎಲ್ಲಿ ಹೋಗ್ತೀವಿ, ಹಾಕ್ತೀವಿ ಪತ್ರೊಳಿ ತಿಪ್ಪೆಗೆ ಹಾಕ್ತೀವಿ. ಮೊದಲೇ ತಿಪ್ಪೆಗೆ ಹಾಕಬಾರ್ದ, ಊಟ ಆದಿನ ತಿಪ್ಪೆಗೆ ಹಾಕ್ಬೇಕು. ಊಟ ಹೋಗುತ್ತೆ ಮೊದಲೇ ಹಾಕಬಾರ್ದು, ಅದನ್ನು ಊಟ ಆಗಿ ಪತ್ರೊಳಿ ಊಟ ಮಾಡಿ ಪತ್ರೊಳಿ ತಿಪ್ಪಿಗೆ ಹಾಕಬೇಕು. ಹಂಗೆ ದೇಹದೊಳಗೆ ನಾವೇನು ಬಂದೀವಿ, ದೇವನನ್ನು ತಿಳ್ಕೊಬೇಕು, ಆ ಬಳಿಕ ದೇಹ ಬಿಡಬೇಕು. ನಾವು ಎದಕ್ಕೆ ಬಂದೀವಿ, ದೇವನನ್ನು ತಿಳ್ಕೊಳಕ್ಕೆ ಬಂದೀವಿ. ಮತ್ತು ಪ್ರಪಂಚ ಮಾಡಬಾರ್ದು ಅಂತ, ಪ್ರಪಂಚ ಮಾಡಬೇಕು, ಪರಮಾರ್ಥನೆ ಮಾಡಿರಿ, ಚಂದ ಏನು ಮಾಡಿದ್ರೆ ಚೆನ್ನಾಗಿ ಮಾಡಿರಿ. ಲಗ್ನ ಆಯ್ತು, ಬೇಗ ಲಗ್ನ ಆಗ್ಬೇಕು. ಲಗ್ನ ಅಂದ್ರೆ ಮುಂದೆ 40ಕ್ಕೆ 70ಕ್ಕೆ 50ಕ್ಕೆ ಆಗಬಾರ್ದು, ಲಗ್ನ ಆಗೋದಿತ್ತು ಬೇಗನೇ ಆಗಬೇಕು. ಮನೆ ಕಟ್ಟಿ ಬಾಳ್ನ ಇರಬೇಕು. ಪ್ರಪಂಚ ಹೆಂಗೆ ಮಾಡಬೇಕು, ಬೇಗನೆ ಆಗಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿ ಇರಬೇಕು, ಅದಕ್ಕೆ ಮನೆ ಹತ್ತಾರ. ಮತ್ತು ಗಂಡನಿಗೆ ಹೆಂಗೆ ಇರಬೇಕು, ನಕ್ಕೋತ ಇರಬೇಕು, ಅಟ ತಾಪ ಮಾಡ್ಕೊಂಡು ಲಗ್ನ ಆಗೋದು. ಅದಕ್ಕೆ ಲಗ್ನ ಆಗೋದು, ಅದಕ್ಕೆ ಆನಂದಕ್ಕಾಗಿ ಲಗ್ನ ಆಗಿ ಹೋಯ್ಕೋಬೇಕು ನೋಡೋದು, ಅದನ್ನೇ ಆಗಬೇಕು. ಮತ್ತು ನಮ್ಗೆ ಹಂಗಾಗಂಗಿಲ್ಲ. ಒಬ್ಬ ಬಂದತ್ತ, ಬಂದು ಹೇಳತ್ತ ಗುರುಗಳ, ನಮ್ಮ ಮನೆಯಾಗ ಬರೀ ಜಗಳ ಜಗಳ ರೀ, ಹತ್ತು ಲಗ್ನ ಆಗಿ ಒಂದಿನ ಚಂದ ಊಟ ಮಾಡಿಲ್ಲ ಅಂದತ್ತ. ಅವ್ರು ಗುರುಗಳು ಅಂದ್ರತ್ತ, ಒಮ್ಮೆ ರೀ ನೀ ಅಡುಗೆ ಮಾಡೋಣ, ಊಟ ಕೂತಾಗ ಅಡುಗೆ ಏನು ಚಲೋ ಮಾಡಿ, ಏನು ಪಲ್ಯ ಆಗೈತಿ, ಏನು ಉಪ್ಪಿನ ಒಮ್ಮೆ ಅಂದೇನು ಹೊಗಳ್ಬೇಕು, ಹೆಣ್ಮಕ್ಳನ್ನ ಹೊಗಳ್ಬೇಕಲ್ಲ ಒಂದಿಟ್ರಿ. ಅವ್ರು ಹೆಂಗೆ ಅನ್ಬೇಕು, ಏನು ದುಡಿದು ಬಂದ್ರಿ, ಎಷ್ಟು ದುಡಿದ್ರಿ, ಎಷ್ಟು ದುಡಿತೀರೋ ಅಂತ ಅವ್ರು ಅನ್ಬೇಕು. ನೀವೇನು ಅನ್ಬೇಕು, ಏನು ಚಲೋ ಹುಡುಗಿರಿ, ಏನು ಮನೆ ಚಲೋ ಇಟ್ಟು, ಏನು ಊಟ, ಏನು ಅಡುಗೆ ಅನ್ಬೇಕು ಅಂದ್ರತ್ತ. ಅಂದೇನು ಅಂದತ್ತು, ಒಮ್ಮೆ ಅಂದೇಲ್ರಿ ಅಂದತ್ತು. ಅದು ಅನ್ಬೇಕಂದ್ರತ್ತ ಊಟ ಕೂತಾಗ ನೆಪ್ಪಾತ, ನೆಪ್ಪಾಗಿ ಏನು ಇವತ್ತು ಪಲ್ಯ, ಏನು ಚಪಾತಿ, ಏನು ಪಲ್ಯ, ಏನು ಕಾಯಿಬೇಳಿ ಅಂದತ್ತು. ಆಕೆ ಅಂದತ್ತು, ನೀನು ಹೆಣ ಎತ್ತಲಿ, ದಿನ ದಿನ ಮಾಡಿ ಹಾಕಿನ ಒಂದಿನ ಚಲೋ ಹೇಳಿಲ್ಲ, ಮಗ್ನ ಮನೆಯಾಗ ಕೊಟ್ಟಾಳ ಇವತ್ತು, ಅದಕ್ಕೆ ಚಲೋ ಐತಿ ಅಲ್ಲ, ರಗಡ ಮಾಡಿ ಹಾಕಿನಿ ನಿನಗೆ ಅಲ್ಲಾಕ ತಯಾರಿಲ್ಲ, ಇವತ್ತು ಐತೀರ ನೀನು. ಅದಕ್ಕೆ ಹೇಳ್ತಾರೆ, ಮನೆ ಹೆಂಗಿರ್ಬೇಕು, ಮನೆ ಹೆಂಗಿರ್ಬೇಕು, ಮನೆ ಹೇಳ್ತಾರೆ, ನಕ್ಕೋತ ಮನೆಯಾಗ ಕೂಡಿ ಊಟ ಮಾಡಬೇಕು, ಮಕ್ಕಳು ಮರಿ ಕೂಡೆ ಊಟ ಮಾಡಬೇಕು. ಮತ್ತು ಇನ್ನೊಂದು, ಮರಣ ಅಂತೂ ಇದ್ದೇ ಐತಿ, ಮರಣ ಬರೋದು ಭಾಳ ದೊಡ್ಡದು ಅಲ್ಲ, ನಕ್ಕೋತಿರೋದು ಭಾಳ ದೊಡ್ಡದು. ಮಣ್ಣು ಯಾವಾಗ ಬರೋದು ಲೆಕ್ಕ ಬರತ್ತೈತಿ ಅದು. ಒಂದು ಕಡೆ ಹೇಳಿ, ಮನೆ ಅಪ್ಪಗಳು ಹೇಳಿದ್ರು, ಹಿಂದೆ ಕಡೆ ಅಪ್ಪಗಳು ಒಮ್ಮೆ ನಾ ಕೇಳಿನಿ, ಅಪ್ಪಗಳ ಲಿಂಗ ಕೇಳಿನಿ, ಯಾರಿಗೆ ಅಂದಂಗೆ ನನಗೆ ಅಂದಿಗಿಂದಿ ಅಂದ್ರೆ ಮೊದಲು ನಾನು ನನಗೆ ಮಂದಿಗೆ ಅಂದಂಗೆ ನನಗೆ ಅಂದಿ ಅಂದ್ರೆ ಅವರು. ಯಾಕಂದ್ರೆ ಟವರ್ ಕೆಲವು ಕಡೆ ಹೋಗಂಗಿಲ್ಲ, ಮಾತ್ಮಗೆ ಮರಣ ಬರೋಂಗಿಲ್ಲ ಅಂದ್ರೆ ಅವರು. ಹೇಳ್ತಾರೆ, ಐವರಿಂದ ಬಂದೆ ನೋಡಯ್ಯ, ಐವರಿಂದ ನಿಂದೆ ನೋಡಯ್ಯ, ಐವರು ತಮ್ಮ ಬಟ್ಟೆಯಲ್ಲಿ ಹೋದರು, ನಾನೊಬ್ಬನೇ ಉಳಿದೇನು. ನಮಗೆ ಮೊದಲು ಅದೀವಿ, ಇವು ಅದೀವಿ, ಹುಟ್ಟಬ್ಬ ಇಲ್ಲ, ಪುಣ್ಯತಿಥಿ ಇಲ್ಲ, ಯಾವ ನಮಗೆ ಮಾಡಬಾರ್ದು. ಯಾಕಂದ್ರೆ ಜ್ಞಾನ ಇರಂಗಿಲ್ಲ ಅದು, ಅದಕ್ಕೆ ನಮಗೆ ಇರಲಿ, ನಾವು ಅನ್ಸಂಗಿಲ್ಲ, ನಮ್ಗೆ ಭಯ ಆಗತ್ತೈತೆ ನಮಗೆ. ಏನೋ ಒಮ್ಮೆ ಒಬ್ಬ ದನಕ್ಕೆ ಮಾಕೊಂಡಿದ್ದತ್ತು, ಯಮ ಬಂದತ್ತು,
ಇವತ್ತು 100 ಮಂದಿ ಯಾರಿಗೆ ತಂದನ ಮನೆ ನಂಬರ್ ನಿಂದ ಐತಿ ಹೇಳಂದತ್ತ. ಇವನು ಇದು ಜಲ್ಲತ್ತ ಏನಪ್ಪ ಅತಿಥಿಯಾಗಿ ಬಂದು ಇವತ್ತು ಹಾಳಾದ ಕುಡಿ ಹಣ್ಣು ತಿನ್ನಂದತ್ತ ಅಂದ್ರೆ ಕಾಪಿ ತಂದು ಕೊಟ್ಟತ್ತ. ಅವನು ಕಾಪಿ ಕುಡಿದತ್ತ, ಕಾಪಿ ಕುಡಿ ಆ ನಿದ್ದೆ ಗುಡಿ ಹಾಕಿದ್ದತ್ತ. ಅವನು ಅದು ಕಾಪಿ ಕುಡಿ ನಿದ್ದೆ ಮಾಡಾಕತ್ತೈತಿ, ಅಮ್ಮದ ನಿದ್ದೆ ಮಾಡಾಕತ್ತೆ ಅತ್ತ. ಇವ್ನು ಪಟ್ನ ಯಾರಿ ತೊಗೊಂಡು ತಿದ್ದಿದತ್ತ, ಅದನ್ನು ಮ್ಯಾಗಿನ ತೆಗೆದು ತೆಳಗೆ ಹಾಕೊಂಡತ್ತ, ಹಾಕಿ ಮತ್ತೆ ಅದು ದಪ್ತರ ಅಡ್ಡೆ ಒಯ್ಯ ಅಲ್ಲೇ ಇಟ್ಟತ್ತ. ಯಮದ್ರಮ್ ಬಳವತಿಗೆ ಎದ್ದತ್ತ, ಎದ್ದು ನೋಡಿದತ್ತ, ನೋಡಿ ಹೇಳಿದತ್ತ, ಏನು ಮಾಡ ಹಂಗೆ ಮಕ್ಕೊಂಡು ಬಿಟ್ನಿ, ಮತ್ತು ನೀನು ಅತಿಥಿ ಸತ್ಕಾರ ಮಾಡಿರಿ, ಅದಕ್ಕೆ ಏನು ಮಾಡ್ತು ಅಂದ್ರೆ ಏನು ಮೇಗ ನಾನು ಬಿಡ್ತೀನಿ ಕಾಯಿ ನಾನು ಹೋಯ್ತೀನಿ ಅಂದತ್ತ. ನಾನದು ಮಾಡ ಕೆಳಗಂದತ್ತ, ಅದಕ್ಕೆ ನಾನು ನಡಿ ಅಂದತ್ತ. ಹಂಗೆ ಅದು ಯಾರಿಗೂ ಬೆನ್ನು ಬಿಡೋಂಗಿಲ್ಲ, ಬಿಡುದು ಬಿಡುದು ಮಹತ್ವ ಅಲ್ಲ, ನಾವು ನಕ್ಕೋತಿರೋದು ಭಾಳ ಮಹತ್ವ, ನಕ್ಕೋತಿರೋದು ಭಾಳ ಮಹತ್ವ. ಏನೋ 4 ಮಂದಿ ಗೆಳೆಯರು ಮಾತಾಡ್ತಿದ್ದಿರತ್ತ, ಮತ್ತು ನಾವು ಹೋಗಪ್ಪ 8 ಟೈಮನ್ನು ಹೋಗ್ಬೇಕು, ನಮ್ಮನೆ ಬೇಯ್ತಾರು, ಊಟಕ್ಕೆ ದಾರಿ ಕಾಯ್ತಾರ ಅಂದತ್ತ ಒಬ್ಬ. ಹಂಗೆ ಏನೇ ನಾವು ಹೇಳಿದತ್ತ, ಏನಪ್ಪ ನಾನು ತಡ ಮಾಡಿದ್ರೆ ಅವ್ರು ಊಟ ಮಾಡ್ತಾರೆ, ನನಗೆ ಕೊಡ್ತಾರೆ, ಹೋಗಿ ಹಾಕಿ ಕೊಡ್ತಾರೆ, ಅವ್ರು ಊಟ ಮಾಡಿರ್ತಾರೆ, ನನ್ನ ಹಾದಿ ನೋಡ್ತಾರೆ, ಊಟ ಮಾಡ್ತಾರೆ, ಊಟಕ್ಕೆ ಹಾಕಿ ಕೊಡ್ತಾರೆ, ಊಟ ಮಾಡ್ತಾನೆ ಅಂದತ್ತ. ಮುರಿ ನಾವು ಹೇಳಿದತ್ತ, ನಾವು ಹಾದಿನ ನಾನು ಊಟಕ್ಕೂ ಕೊಡ ಏನು ಕೊಡೋಂಗಿಲ್ಲಪ್ಪ, ಟೈಮ್ ಮಾತ್ರ ಮಾಡಿ ಇಟ್ಟಿರ್ತಾರೆ, ನಾನು ತೊಗೊಳ್ಳೋದು ನಾನು ಊಟ ಮಾಡೋದು ಅಂದತ್ತ. ಅವ್ನು ಆ ಕಡೆ ನಾವು ಹೇಳಿದತ್ತ, ನಾ ಹೋಗ್ತಕ್ಕ ನನ್ನ ಹೆಂಡತಿ ಬಾಯ ತುತ್ತು ಹಾಕೋದಿಲ್ಲ ಅಂದತ್ತ. ಅವ್ರನ್ನ ಏನು ಪ್ರೇಮ ಮಾರಾಯ ನಿನ್ನ ಹೆಂಡತಿ ನಿನ್ನ ಮ್ಯಾಗ ಎಷ್ಟು ಪ್ರೇಮ ಅಂದ್ರತ್ತ, ಎಲ್ಲಿದೋ ಮಾರಾಯ ನಾ ಹೋಗಿ ಅಡುಗೆ ಮಾಡ್ಬೇಕು ಹಾಕಿ ಊಟ ಮಾಡ್ತಾರೆ ಅಂದತ್ತ. ಇದು ಪ್ರಪಂಚ ಅಲ್ಲ ಅಂದರೆ ಇವರು ಬೇಗನೆ ಹೋಗಿ ತೊಳ್ಳಾಡ್ಕೋತ ಇವ್ರು ಹೋಗಬಾರ್ದು. ಇವ್ರು ಹೆಂಗೆ ಹೋಗ್ಬೇಕು, ಹೆಜ್ಜೆ ಚೆನ್ನಾಗಿ ಇಟ್ಕೋತ ಹೋಗ್ಬೇಕು ಅಂದರೆ ಕುಡಿದು 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 ಹೋಗಬಾರ್ದು, ಇವರು ಬೇಗನೆ ಹೋಗ್ಬೇಕು, ಅವರು ಪ್ರೇಮದಿಂದ ಕರಿಬೇಕು ಅಂದರೆ ಅದಕ್ಕೆ ಮನೆ ಅಲ್ಲ ಮಠ, ಭಕ್ತರ ಮನೆಯೇ ಮಠಂಗಳಯ್ಯ, ಅದು ಮನೆ ಅಲ್ಲ ಅದು.